राज्य विविध यादगिरी के आगमिसिदारे कार्मिकरु आरोग्य इलाके तपासणेयन्ना आरोग्य इलाके तपासणेयन्ना मुगिबिद्दिदारे कार्मिकरु तपासणे बळिक तम्म ग्रामगळिगे तेरळलिक्के परदाटवन्न माड्ता इद्दारे आरोग्य तपासणेयन्न माडिसिकोंडे अवरवर ऊरुगळिगे होगबेकु सो हीगागि तपासणेय बळिक ऊरुगळिगे होगबेकागिरुवंत हिन्नेलेयल्लि तपासणेयन्न माडिसिकोळ्ळलिक्के मुगिबिद्दिदारे ಕಾರ್ಮಿಕರನ್ನ ಸ್ವಗ್ರಾಮಕ್ಕೆ ತಲುಪಿಸಲಿಕ್ಕೆ ಆಟೋಗಳಿಗೆ ಅನುಮತಿಯನ್ನ ಮಾಡಿ ಕೊಡಲಾಗಿದೆ ಆಟೋ ಚಾಲಕರನ್ನ ಹೆಚ್ಚಿನ ಹಣಕ್ಕೆ ಬೇಡಿಕೆ ಇಡ್ತಾ ಇದ್ದಾರಂತೆ ಸೋ ಹೀಗಾಗಿ ಆ ಒಂದು ಆರೋಪ ಕೇಳಿ ಬಂದಿದೆ ಆರೋಗ್ಯ ತಪಾಸಣೆ ಕೇಂದ್ರದ ಬಳಿನೇ ಬರ್ದಾಟವನ್ನ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಆಟೋದವರು ಕೂಡ ಸಿಕ್ಕಿದ್ದೆ ಚಾನ್ಸ್ ಅಂತ ತ್ರಿಪ್ತ್ರಿಬಲ್ ರೇಟ್ ಅನ್ನ ಹೇಳ್ತಾ ಇದ್ದಾರೆ ಸೋ ಹೀಗಾಗಿ ಕಾರ್ಮಿಕರು ಹೋಗಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಮೊದಲೇ ದುಡ್ಡು ಇಲ್ಲ ಇವರಿಗೆ ಎಲ್ಲ ಕೊಟ್ಬಿಟ್ರೆ ಮುಂದೆ ನಮ್ಮ ಕತೆ ಅಂತ ಅವರು ಪ್ರಶ್ನೆ ಎತ್ತತಾ ಇದ್ದಾರೆ ಆಟೋ ಚಾಲಕರಿಂದ ಹೆಚ್ಚಿನ ಹಣದ ಬೇಡಿಕೆಯನ್ನು ಇಡಲಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಕಾರ್ಮಿಕರು ಈಗ ತಮ್ಮ ತಮ್ಮ ಊರುಗಳಿಗೆ ಹೋಗಲಿಕ್ಕೆ ಪರದಾಟವನ್ನ ಮಾಡ್ತಾ ಇರುವಂತದ್ದು ನಿನ್ನೆಯಿಂದಲೂ ಕೂಡ ಇದೇ ರೀತಿಯಾದಂತ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ ಬೇರೆ ಬೇರೆ ಊರುಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಅಲ್ಲಿಗೆ ಬರ್ತಾರೆ ಅವರು ಊರುಗಳಿಗೆ ತೆರಳಲಿಕ್ಕೆ ಆದ್ರೆ ಅಲ್ಲಿರುವಂತ ಆಟೋದವರು ಮಾತ್ರ ಡಬ್ ಡಬಲ್ ತ್ರಿಬಲ್ ರೇಟ್ ಅನ್ನು ಹಾಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ಕೆಲವರಂತೂ ಹೋಗ್ತಾನೆ ಇಲ್ಲ ಅಲ್ಲಿಂದ ಯಾಕೆಂದ್ರೆ ನಮ್ಮತ್ರ ದುಡ್ಡು ಇಲ್ಲ ಹೋಗಲಿಕ್ಕೆ ಆಗ್ತಲ್ಲ ಅಂತಿದ್ದಾರೆ ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡುತ್ತಾರೆ ನಮ್ಮ ಯಾದಗಿರಿಯ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಅಲ್ಲಿ ಯಾದಗಿರಿಯಲ್ಲಿ ಗಮನಿಸ್ತಾ ಇದ್ದೀವಿ ಅತಿ ಹೆಚ್ಚು ರೇಟ್ ಅನ್ನು ಅಂದ್ರೆ ದುಡ್ಡನ್ನ ತಗೊಳ್ತಾ ಇದ್ದಾರೆ ಆಟೋದಲ್ಲಿ ಬಿಟ್ಬರೋದಕ್ಕೆ ಅನ್ನುವ ಆರೋಪ ಇದೆ ಸೋ ಏನು ಮಾಡ್ತಾ ಇದ್ದಾರೆ ಈಗ ಜಿಲ್ಲಾಧಿಕಾರಿಗಳು ಏನಾದರೂ ಇದಕ್ಕೆ ಕ್ರಮವನ್ನ ವಹಿಸಿದ್ದಾರಾ ಅಥವಾ ಪೊಲೀಸರು ಯಾರಾದರೂ ಬಂದ್ಬಿಟ್ಟು ಕಳಿಸ್ಕೊಡುವಂತ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರಾ ಕಡಿಮೆ ದುಡ್ಡನ್ನ ತಗೊಳ್ಳಿ ಅಂತ ನಮ್ಮ ಪ್ರತಿನಿಧಿಯ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ನಾ ಬೆಂಗಳೂರಿನಿಂದ ಯಾವುದೇ ಅನುಮತಿ ಪರೀಕ್ಷೆ ಇಲ್ಲದೆ ರಾಯಚೂರು ಯಾದಗಿರಿ ಕಾರ್ಮಿಕರನ್ನ ಲಾರಿಯಲ್ಲಿ ಸಾಗಾಣೆ ಮಾಡ್ತಾ ಇರುವಂತ ಘಟನೆ ನಡೆದಿದೆ ಚಿಕ್ಕ ಮಕ್ಕಳು ಸೇರಿದಂತೆ 50 ಕ್ಕೂ ಹೆಚ್ಚು ಜನರನ್ನ ಸಾಗಿಸ್ತಾ ಇದ್ದಂತ ವೇಳೆ ರಾಯಚೂರಿನಲ್ಲಿ ಪೊಲೀಸರು ತಡೆದಿದ್ದಾರೆ ರಾಮಮೂರ್ತಿ ನಗರ ಮಾರುತಿ ನಗರ ಸೇರಿದಂತೆ ವಿವಿಧೆಡೆ ಇದ್ದಂತ ಕಾರ್ಮಿಕರು ಮಾಲೀಕರ ಬಳಿ 1000 ರೂಪಾಯಿ ಹಣವನ್ನ ಪಡೆದು ಊರುಗಳಿಗೆ ತೆರಳಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು ಅಕ್ಕಿ ಗಾಡಿ ಅಂತ ಹೇಳಿ ಲಾರಿ ಚಾಲಕ ಜನರನ್ನ ಸಾಗಿಸ್ತಾ ಇದ್ದ ಸೋ ಜೆಪಿ ನಗರದ ನಿವಾಸಿ ಪಾಶಾ ಎಂಬುವವನಿಗೆ ಜವಾಬ್ದಾರಿಯನ್ನು ವಹಿಸಿ ಮಾಲೀಕರು ಕಳುಹಿಸಿದ್ದಾರೆ ಇದುವರೆಗೂ ಪರೀಕ್ಷೆಗೆ ಒಳಗಾಗದಂತ ಕಾರ್ಮಿಕರನ್ನ ರಾಯಚೂರು ಪೊಲೀಸರು ತಡೆದಿದ್ದಾರೆ ರಾಯಚೂರು ಜಿಲ್ಲಾಧಿಕಾರಿ ಬಂಗಲೆ ಬಳಿ ತಪಾಸಣೆ ವೇಳೆ ಕಾರ್ಮಿಕರ ಸಾಗಾಣೆ ಬಯಲಾಗಿದೆ ಗಮನಿಸ್ತಾ ಇದ್ರಲ್ಲ ಬೇರೆ ಬೇರೆ ಜಿಲ್ಲೆಗಳಿಗೆ ಕಳುಹಿಸಿ ಕೊಡಲಾಗ್ತಾ ಇದೆ ಬೆಂಗಳೂರಿನಿಂದ ಅಲ್ಲೂ ಕೂಡ ಸಾಕಷ್ಟು ಗೊಂದಲ ಇರುವಂತದ್ದು ಮೊದಲೇ ಡಬ್ ಡಬಲ್ ರೇಟ್ ಅನ್ನು ಇಸ್ಕೊಂಡು ಅವರನ್ನ ಕಳಿಸಿಕೊಡಲಾಗ್ತದೆ ಇಂತಹ ಸಂದರ್ಭದಲ್ಲಿ
ಗೊಂದಲ ಎದ್ದಿರುವಂತದ್ದು ಯಾವ ಕಾರಣಕ್ಕೆ ಅನ್ನೋದು ಗೊತ್ತಾಗಬೇಕು. ಯಾಕಂದ್ರೆ ಕೆಲವರು ದುಡ್ಡಿಲ್ಲ ಅಂತ ಕೇಳ್ಕೊಳ್ತಾ ಇದ್ದಾರೆ, ದುಡ್ಡಿಲ್ಲ ನಮ್ಮನ್ನ ದಯವಿಟ್ಟು ನಮ್ಮ ಊರಿಗೆ ಕಳಿಸ್ಕೊಡಿ ಅಂತ ಕೇಳ್ಕೊಳ್ತಾ ಇರುವಂತದ್ದು. ಇನ್ನು ಕೆಲವರು ಇವರಿಗೆ ಹಾಫ್ ಟಿಕೆಟ್ ತಗೊಳ್ಳಿ, ಯಾಕೆ ಫುಲ್ ಟಿಕೆಟ್ ಅನ್ನ ತಗೊಳ್ತಾ ಇದ್ದೀರಾ ಅನ್ನೋದನ್ನ ಕಾರ್ಮಿಕರು ತಮ್ಮ ಆಕ್ರೋಶವನ್ನ ಕೂಡ ಅಲ್ಲಿ ವ್ಯಕ್ತಪಡಿಸ್ತಾ ಇರುವಂತದ್ದು. ಆದ್ರೆ ಎಲ್ಲರಿಗೂ ಕೂಡ ಫುಲ್ ಟಿಕೆಟ್ ತಗೊಳ್ತಾ ಇದ್ದಾರೆ ಅಂತ ಕಾಣಿಸುತ್ತೆ ಅಲ್ಲಿರುವಂತ ಕಂಡಕ್ಟರ್. ಸೋ ಹೀಗಾಗಿ ಅಲ್ಲಿ ಜಗಳ ನಡೀತಾ ಇದೆ. ಮೆಜೆಸ್ಟಿಕ್ ನಿಂದ ಕಲಬುರಗಿಗೆ ಎರಡು ಬಸ್ಗಳು, ಮಕ್ಕಳೊಂದಿಗೆ ಬಸ್ಗಳಿಗೆ ಕಾಯ್ತಾ ಇದ್ದಾರೆ ಕಾರ್ಮಿಕರು. ಉರಿ ಬಿಸಿಲಿನಲ್ಲಿ ಸಾಲುಗಟ್ಟಿ ನಿಂತಿದ್ದಾರೆ ಮಹಿಳೆಯರು ಮತ್ತು ಮಕ್ಕಳು. ಯಾವುದೇ ರೀತಿಯಾದಂತ ವ್ಯವಸ್ಥೆಯನ್ನ ಮಾಡಿಲ್ಲ, ಮೊದಲೇ ಉರಿ ಬಿಸಿಲು. ಈ ಸಂದರ್ಭದಲ್ಲಿ ಮಹಿಳೆಯರು ಮಕ್ಕಳೆಲ್ಲರೂ ಕೂಡ ಅಲ್ಲಿ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಬಸ್ಗಳಿಗೋಸ್ಕರ ಕಾಯ್ತಾ ಇದ್ದಾರೆ. ಯಾವುದೇ ರೀತಿಯಾದಂತ ವ್ಯವಸ್ಥೆಯನ್ನ ಮಾಡದೆ ಕಾಟಾಚಾರಕ್ಕೆ ಕಾರ್ಮಿಕರನ್ನ ಕಳುಹಿಸಿ ಕೊಡ್ಲಾಗ್ತಾ ಇದೆ. 10:30 ರಿಂದ ಕೇವಲ ಎರಡು ಬಸ್ ಅಷ್ಟೇ ಪ್ರಯಾಣವನ್ನ ಮಾಡಿರುವಂತದ್ದು. 10:30 ರಿಂದ ಈಗ ಆಲ್ರೆಡಿ 11:50, ಈಗ ಆಲ್ರೆಡಿ 1.5 ಗಂಟೆಗಳಾಗ್ತಾ ಬರ್ತಾ ಇದೆ. ಇನ್ನು ಕೇವಲ ಎರಡು ಬಸ್ ಹೋಗಿರುವಂತದ್ದು. ಕಾರ್ಮಿಕರೆಲ್ಲರೂ ಇದ್ದಾರೆ, ಹೊರಟಿದ್ದಾರೆ, ಆದ್ರೂ ಕೂಡ ಕಳಿಸ್ಕೊಡ್ಲಿಕ್ಕೆ ಆಗ್ತಾ ಇಲ್ಲ KSRTC ಕೈಯಿಂದ.